ಬಟ್ ಈ ಆಡಿಯೋನ ಕೆಲವೊಂದು ನನ್ನ ರಾಜಕೀಯ ಹಿತಶತ್ರುಗಳು ಕೆಲವೊಂದು ಇದ್ದೇ ಇದ್ದಾರೆ ಸರ್, ಪಕ್ಷದಲ್ಲೇ ಇದ್ದಾರೆ, ಅವರು ಈ ಒಂದು ಮಂತ್ರಿ ಮಂಡಲ ವಿಸ್ತರಣೆ ಆಗ್ತಾನೆ ಅಂತ ಗೊತ್ತಾದ್ಮೇಲೆ ಮಾಧ್ಯಮದಲ್ಲಿ ಹಲವಾರು ಸರಿ ನನ್ನ ಹೆಸರು ಓಡಾಡ್ತದೆ ಸರ್. ಆ ಇದ್ದಾಗ ಸ್ವಲ್ಪ ಏನ್ರ ಕಳಂಕ ತರಬೇಕಂತ ಅವ್ರು ಮಾಡ್ತಿದ್ದಾರೆ, ಮಾಡ್ಲಿ ಸರ್, ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಾನು ಏನ್ ಇದ್ ನಾನು ಹೆಂಗಂತ ನನಗ್ ಗೊತ್ತಿದೆ ಸರ್, ನನ್ ಕ್ಷೇತ್ರ ಜನತೆ ಗೊತ್ತಿದೆ, ತಮ್ಮ ಗೊತ್ತಿದೆ ನನಗೆ, ನನ್ ಬಗ್ಗೆ ನಾನೇನು ಅವ್ರ ಕಡೆಯಿಂದ ಸರ್ಟಿಫಿಕೇಟ್ ತಗೊಳ್ಳಂತದೇನು ನನಗೆ ಅವಶ್ಯಕತೆ ಇಲ್ಲ. ಬಟ್ ನನ್ ಕ್ಷೇತ್ರ ಜನರ ಯಾವತ್ತೂ ತಲೆ ತಗ್ಸಂತ ಕೆಲಸ ನಾನು ಮಾಡಂಗಿಲ್ಲ. ಯಾವತ್ತಾದ್ರೂ ನನ್ ಕ್ಷೇತ್ರ ಜನರ ತಲೆ ತಗ್ಸಂತ ಕೆಲಸ ಮಾಡಿದ್ರೆ ಅವತ್ತೇ ನಾನು ರಾಜಕೀಯ ನಿವೃತ್ತಿ ಹೊಂದ್ತೀನಿ. ಯಾಕಂದ್ರೆ ನಾನು ಒಂಥರ ಡಿಫ್ರೆಂಟ್ ಪಾಲಿಟಿಷಿಯನ್ಸ್, ತಮ್ಮನು ಗೊತ್ತು, ಒಂದು ಸ್ವಾಭಿಮಾನಿಯಿಂದ ಬದುಕೋರು. ಈ ತರ ಇಂಥ ಸಣ್ಣ ವಿಷಯಕ್ಕೆ ಕೆಲವೊಂದು ಜನ ಈ ತರ ಪ್ರಚಾರ ಮಾಡೋದು ಸರಿಯಲ್ಲ ಸರ್. ಕ್ಲಾರಿಟಿ ಕೊಟ್ಟಿದ್ದೀರಿ, ಆತ್ಮವಿಶ್ವಾಸದಲ್ಲಿದ್ದೀರಿ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ನೀವಾಗಲೇ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅವ್ರು ಯಾರು ಅಂತ ಒಂದ್ಸರಿ ಹಿಡಿದ್ರೆ ಆಗ ಗೊತ್ತಾಗುತ್ತೆ ಮುಂದೆ ಏನಾಯ್ತು ಅಂತ. ಥ್ಯಾಂಕ್ ಯು ಸರ್, ನ್ಯೂಸ್ ಏಟಿನ್ ಜೊತೆ ಮಾತಾಡಿದ್ದಕ್ಕೆ ಮಾನ್ಯ ಸ್ವರೂಪುರ ಭಾಗದ ಶಾಸಕರು ಸನ್ಮಾನ್ಯ ರಾಜಗೌಡರು.